शिक्षक प्रवास प्रवास बेलूर के बेलूर नोड़ अंत तीन अद्क मुझे पद नोड़ मोदी प्रांगण प्रांगण अंद्रे अंगण प्रांगण अंद्रे अंगण नेक्स्ट अपूर्व अपूर्व अंद्रे विशेष नेक्स्ट लांछन लांछन अंद्रे गुरुतु लांछन अंद्रे गुरुतु नेक्स्ट इरुवंतद्दु मणिसु मणिसु अंद्रे सोलिसु अंत अर्थ ಹಾಗಾದರೆ ಪಾಠವನ್ನು ನೋಡ್ತಾ ಹೋಗೋಣ ಬುಕ್ ಓಪನ್ ಮಾಡ್ಕೊಳ್ಳಿ ಪೇಜ್ ನಂಬರ್ 90 ಪುಟ ಸಂಖ್ಯೆ ಎಷ್ಟು 90 ಪೇಜ್ ನಂಬರ್ 90 ಹೊಯ್ಸಳ ಬುಕ್ ಓಪನ್ ಮಾಡ್ಕೊಳ್ಳಾ ಹಾ ಇಲ್ಲಿ ನೋಡಿ ಶಾಲಾ ಮಕ್ಕಳು ಪ್ರವಾಸಕ್ಕೆ ಹೊರಟರು ಬಸ್ ಬೇಲೂರನ್ನು ಸಮೀಪಿಸುತ್ತಿತ್ತು ಅಂದ್ರೆ ಎಲ್ಲಿ ಹೊರಟಿದ್ದಾರೆ ಇವರು ಪ್ರವಾಸ ಬೇಲೂರಿಗೆ ಹೊರಟಿದ್ದಾರೆ ವರುಣ ಗುರುಗಳೇ ಅಲ್ಲಿ ಕಾಣಿಸುತ್ತಿರುವ ಊರು ಯಾವುದು ಅಲ್ಲಿ ಒಂದು ಊರು ಕಾಣಿಸುತ್ತೆ ಆಗ ವರುಣ ಕೇಳ್ತಾನೆ ಅಲ್ಲಿ ಕಾಣಿಸುತ್ತಿರುವಂತ ಊರು ಯಾವುದು ಅಂತ ಹೇಳಿ ಶಿಕ್ಷಕ ಅದು ಬೇಲೂರು ನಮ್ಮ ಅಲ್ಲಿರುವ ದೇವಾಲಯ ಯಾವುದು ಗುರುಗಳೇ ಅಲ್ಲಿ ಕಾಣಿಸುತ್ತಿರುವಂತ ದೇವಾಲಯ ಯಾವುದು ಗುರುಗಳೇ ಅಂತ ಹೇಳಿ ಕೇಳ್ತಾರೆ ಶಿಕ್ಷಕ ಅದು ಚನ್ನಕೇಶವ ದೇವಾಲಯ ಯಾವ ದೇವಾಲಯ ಅದು ಚನ್ನಕೇಶವ ದೇವಾಲಯ ಅಷ್ಟರಲ್ಲಿ ಬಸ್ ದೇವಾಲಯವನ್ನು ತಲುಪಿತ್ತು ಬಸ್ಸಿನಿಂದ ಇಳಿದ ಮಕ್ಕಳು ಪ್ರಾಂಗಣವನ್ನು ಪ್ರವೇಶಿಸಿದಂತೆ ಅಲ್ಲಿನ ಶಿಲ್ಪಕಲೆಯನ್ನು ನೋಡಿ ಅಚ್ಚರಿಗೊಂಡರು ನಮಗೆ ಬೇಲೂರಲ್ಲಿರುವಂತಹ ಅದು ಚನ್ನಕೇಶವ ದೇವಾಲಯ ಫೋಟೋ ಹಾಕಿದೆ ಅಲ್ವಾ ಅಲ್ಲಿಗೆ ಮಕ್ಕಳೆಲ್ಲ ಹೋಗ್ತಾರೆ ಅಲ್ಲಿ ಇರುವಂತಹ ಶಿಲ್ಪಕಲೆಗಳನ್ನು ನೋಡಿ ಮಕ್ಕಳು ಆಶ್ಚರ್ಯವನ್ನ ವ್ಯಕ್ತಪಡಿಸ್ತಾರೆ ನೆಕ್ಸ್ಟ್ ಶಂಕರ ಶಂಕರ ಈ ನೋಡು ಈ ದೇವಾಲಯ ಎಷ್ಟು ದೊಡ್ಡದಾಗಿದೆ ಪೂರ್ಣ ಕಲ್ಲಿನಿಂದಲೇ ಮಾಡಿದ್ದಾರೆ ಶಂಕರ ನಮ್ಮ ದೇಶನ ನೋಡ್ಬಿಟ್ಟು ಏನ್ ಹೇಳ್ತಾರೆ ಏ ನೋಡು ಅಲ್ಲಿ ಎಷ್ಟು ದೊಡ್ಡದಾದಂತಹ ದೇವಸ್ಥಾನ ಇದೆ ಇದೆಲ್ಲ ಪೂರ್ತಿ ಕಲ್ಲಿನಿಂದನೇ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಆಗ ಶಿಕ್ಷಕಿ ಹೌದು ಶಂಕರ ನೀನು ಹೇಳಿದ್ದು ಸರಿ ಇಲ್ಲಿನ ಶಿಲ್ಪಕಲೆ ಕಲೆಯು ನೋಡಲು ತುಂಬಾ ಮೋಹಕವಾಗಿದೆ ಬನ್ನಿ ಹತ್ತಿರ ಹೋಗಿ ಅವುಗಳ ಬಗ್ಗೆ ತಿಳಿಯೋಣ ಹೌದು ಶಂಕರ ನೀನು ಹೇಳಿದ್ದು ನಿಜ ಈ ದೇವಾಲಯ ತುಂಬಾ ಸುಂದರವಾಗಿದೆ ಇಲ್ಲಿನ ಕೆತ್ತನೆಗಳು ತುಂಬಾ ಅದ್ಭುತವಾಗಿದೆ ತುಂಬಾ ಮನೋಹರವಾಗಿದೆ ಮನೋಹಕ ಅಂದ್ರೆ ಮನಸ್ಸನ್ನ ಸೆಳೆಯುವಂತ ಕಲೆ ಅಂತ ಹೇಳಿ ಹೇಳಲಾಗುತ್ತದೆ ಬನ್ನಿ ಹತ್ತಿರ ಹೋಗಿ ಅವುಗಳ ಬಗ್ಗೆ ತಿಳಿಯೋಣ ಬಾ ಹತ್ತಿರ ಹೋಗ್ಬಿಟ್ಟು ನೋಡೋಣ ಅಂತ ಹೇಳಿ ಶಿಕ್ಷಕಿ ಕರೀತಾರೆ ಮಕ್ಕಳೆಲ್ಲ ಆಗಲಿ ಗುರುಗಳೇ ಎಲ್ಲರೂ ಶಿಕ್ಷಕರ ಜೊತೆ ಏನ್ ಮಾಡ್ತಾರೆ ದೇವಸ್ಥಾನಕ್ಕೆ ಹೋಗ್ತಾರೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ದೇವಾಲಯದತ್ತ ನಡೆದರು ಶಿಕ್ಷಕ ಇಲ್ಲಿ ನೋಡಿ ಮಕ್ಕಳೇ 4 ಅಡಿ ಎತ್ತರದ ನಕ್ಷತ್ರಾಕಾರದ ಜಗಲಿಯ ಮೇಲೆ ಈ ದೇವಾಲಯವು ನಿರ್ಮಾಣವಾಗಿದೆ ಇಲ್ಲಿ ಶಿಕ್ಷಕ ಹೇಳ್ತಾನೆ ನೋಡಿ 4 ಎತ್ತರದ ಅಡಿಯಲ್ಲಿ ಯಾವ ಆಕಾರದ ಚಿತ್ರದಲ್ಲಿ ಕಾಣಿಸ್ತಿದೆ ಅಲ್ವಾ ನಕ್ಷತ್ರಾಕಾರದಲ್ಲಿ ಯಾವ ಆಕಾರದಲ್ಲಿ ನಕ್ಷತ್ರಾಕಾರದಲ್ಲಿ ಈ ದೇವಾಲಯವನ್ನ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಿ ಶಿಕ್ಷಕ ಹೇಳ್ತಾನೆ ಶಿಕ್ಷಕಿ ಈ ದೇವಾಲಯದ ಸುತ್ತಲಿನ ಮೂಲೆ ಮೂಲೆಗಳಲ್ಲೂ ತೊಲೆಗಳಿಗೆ ಅಂಟಿಸಿರುವಂತಹ ಮದನಿಕ ವಿಗ್ರಹಗಳು ತಮ್ಮ ಅಪೂರ್ವ ಸೌಂದರ್ಯದಿಂದ ನಯನ ಮನೋಹರವಾಗಿವೆ ಇವು ಆಗಿನ ಕಾಲದ ಶಿಲ್ಪಕಲಾ ಚಾತುರ್ಯಕ್ಕೆ ನಿದರ್ಶನವಾಗಿದೆ ಇಲ್ಲಿ ಆ ದೇವಸ್ಥಾನದ ಮೂಲೆ ಮೂಲೆಗಳಲ್ಲಿ ಮರದ ತೊಲೆಗಳು ಮರದ ದಿಮ್ಮಿ ಅಂತ ತೊಲೆ ಅಂದ್ರೆ ಮರದ ದಿಮ್ಮಿ ಆ ದಿಮ್ಮಿಗಳಿಗೆ ಏನ್ ಮಾಡಿದೆ ಕೆತ್ತನೆಗಳನ್ನ ಮದನಿಕ ವಿಗ್ರಹಗಳು ಅಂತ ಏನಂದ್ರೆ ಶಿಲಾ ಕಂಬಗಳಲ್ಲಿ ಜೋಡಿಸಿರುವಂತ ಸ್ತ್ರೀ ಶಿಲ್ಪಗಳು ನಿಮಗೆ ದೇವಸ್ಥಾನಕ್ಕೆ ಹೋದ್ರೆ ಗೊತ್ತಾಗುತ್ತೆ ನಿಮಗೆ ಕಾಣಿಸ್ತಿದೆ ಇಲ್ಲಿ ಇವುಗಳನ್ನ ನಾವೇನಂತ ಕರಿತೀವಿ ಮದನಿಕ ವಿಗ್ರಹಗಳು ಅಂತ ಹೇಳಿ ಕರಿತೀವಿ ಇವೆಲ್ಲ ಏನ್ ಮಾಡಿದ್ರೆ ದೇವಸ್ಥಾನದ ಮೂಲೆ ಮೂಲೆ ತೊಲೆಗಳಲ್ಲಿ ಇವನ್ನ ಅಂಟಿಸಿರ್ತಾರೆ ತಮ್ಮ
ಆಗಿನ ಕಾಲದಲ್ಲಿ ಶಿಲ್ಪಿಗಳು ಎಷ್ಟು ಚಾತುರ್ಯವನ್ನು ಹೊಂದಿದ್ರು ಅನ್ನೋದಕ್ಕೆ ಇದು ಉದಾಹರಣೆಯಾಗಿದೆ. ಹಾಗೆ ನೆಕ್ಸ್ಟ್ ಶಿಕ್ಷಕ ಮಕ್ಕಳೇ ಬನ್ನಿ, ದೇವಾಲಯದ ಹೊರಗಡೆಯ ಸುತ್ತಲೂ ಇರುವ ಚಿತ್ರ ಪಟ್ಟಿಕೆಗಳನ್ನು ಹಾಗೂ ಕೆತ್ತನೆಗಳನ್ನು ನೋಡುವ. ಅವು ಹಲವಾರು ಪೌರಾಣಿಕ ಘಟನೆಗಳನ್ನು ಹೇಳುತ್ತವೆ. ನಿಮ್ಗೆ ಶಿಕ್ಷಕ ಕರೀತಾನೆ ಹೊರಗಡೆ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ ಅಂತೇಳಿ. ಅಲ್ಲಿ ಚಿತ್ರ ಪಟ್ಟಿಕೆಗಳು ಅಂತ ಬಂದಿದೆ. ಚಿತ್ರ ಪಟ್ಟಿಕೆಗಳು ಅಂದ್ರೆ ನಿಮ್ಗೆ ಫೋಟೋದಲ್ಲಿ ಕಾಣಿಸುತ್ತೆ ಕಾಣಿಸ್ತಿದೆ ಅಲ್ವಾ? ಚಿತ್ರ ಪಟ್ಟಿಕೆಗಳು ಅಂದ್ರೇನಪ್ಪ? ಪಟ್ಟಿಕೆಗಳ ರೂಪದಲ್ಲಿ ಜೋಡಿಸಿರುವ ಶಿಲ್ಪಗಳು ಸಾಲಾಗಿ ಅಲ್ಲಿ ಏನಾಗಿರುತ್ತೆ, ಚಿತ್ರ ಪಟ್ಟಿಕೆಗಳು ಇರುತ್ತೆ. ಅಲ್ಲಿ ಏನು ಪುರಾಣದ ಕಥೆಗಳನ್ನ ಹೇಳಲಾಗುತ್ತೆ ಆ ಒಂದು ಸಾಲಿನಲ್ಲಿ. ಇಷ್ಟು ಸಾಲಿನಲ್ಲಿ ಅನೇಕ ಶಿಲ್ಪಗಳನ್ನು ಹೇಳಿ ಪೌರಾಣಿಕ ಕಥೆಗಳನ್ನ ಹೇಳಲಾಗುತ್ತೆ. ಅವಕ್ಕೆ ಏನಂತ ಕರಿತೀವಿ ನಾವು? ಚಿತ್ರ ಪಟ್ಟಿಕೆಗಳು ಅಂತ ಹೇಳಿ ಕರಿತೀವಿ. ನಿಮ್ಗೆ ಚಿತ್ರದಲ್ಲಿ ಕಾಣಿಸಿದೆ ಹೌದಲ್ವಾ? ಹಾ, ಮಕ್ಕಳು ಪ್ರತಿಯೊಂದನ್ನು ಆಸಕ್ತಿಯಿಂದ ವೀಕ್ಷಿಸುತ್ತಾ ಮುಂದೆ ಆ ಚಿತ್ರ ಪಟ್ಟಿಕೆಗಳನ್ನ ಏನ್ ಮಾಡ್ತಾರೆ ಮಕ್ಕಳು ಆಕರ್ಷಕವಾಗಿ ನೋಡ್ತಾ ಹೋಗ್ತಾರೆ, ಆಸಕ್ತಿಯಿಂದ ಗಮನಿಸ್ತಾ ಹೋಗ್ತಾರೆ. ವಿಶ್ವಾಸ್ ಸರ್, ಅಲ್ಲಿ ನೋಡಿ ಆ ಶಿಲ್ಪದಲ್ಲಿ ಒಬ್ಬ ಹುಡುಗ ಹುಲಿಯ ಬಾಯಿಗೆ ತಿರಿಯುತ್ತಿದ್ದಾನಲ್ಲ. ಅಲ್ಲೊಬ್ಬ ವಿಶ್ವಾಸ ಅನ್ನೋದು ಹೀಗೆ ಚಿತ್ರಗಳನ್ನ ಚಿತ್ರ ಪಟ್ಟಿಕೆಗಳನ್ನು ನೋಡ್ತಾ ಬರ್ಬೇಕಾದ್ರೆ ಅಲ್ಲಿ ಒಂದು ಚಿತ್ರ ಕಾಣಿಸುತ್ತೆ, ಒಂದು ಶಿಲ್ಪ ಕಾಣಿಸುತ್ತೆ. ಏನಪ್ಪ ಅಂದ್ರೆ ಒಬ್ಬ ಬಾಲಕ ಹುಲಿಯ ಬಾಯಿಗೆ ತಿಳಿತಾ ಇರೋದನ್ನ ಕಾಣಿಸುತ್ತೆ. ಅವಾಗ ಕೇಳ್ತದೆ ಶಿಕ್ಷಕ, ಹೌದು ಸಳನು ಹುಲಿಯೊಡನೆ ಹೋರಾಡಿದ ಘಟನೆಯ ಶಿಲ್ಪ. ಅದು ಯಾವ ಘಟನೆಯನ್ನ ಸೂಚಿಸುತ್ತೆ ಶಿಲ್ಪ ಅಂದ್ರೆ, ಸಳನು ಹುಲಿಯ ಜೊತೆ ಹೋರಾಡಿದಂತಹ ಒಂದು ಘಟನೆಯನ್ನ ನೆನಪಿಸುತ್ತೆ ಸ್ವಾಮಿ. ಹಬ್ಬ ಇದು ನಿಜವಾಗಿಯೂ ನಡೆದಿದ್ದೆ ಮೇಡಮ್? ಅವಳು ಆಶ್ಚರ್ಯದಿಂದ, ಹಬ್ಬ ಇದು ನಿಜವಾಗಿಯೂ ನಡೀತಾ ಅಂತ ಹೇಳಿ ಕೇಳ್ತಾರೆ ಶಿಕ್ಷಕಿ. ಹೌದು, ಇದರ ಬಗ್ಗೆ ತಿಳಿಯಲು ನಿಮಗೆ ತುಂಬಾ ಕುತೂಹಲವಾಗುತ್ತಿದೆಯಲ್ಲವೇ? ನಾನಿದರ ಬಗ್ಗೆ ಮಾಹಿತಿ ತಿಳಿಸುತ್ತೇನೆ ಶಿಕ್ಷಕಿ. ಆ ಸಡನ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಬನ್ನಿ ಅಂತ ಹೇಳಿ ಹೇಳಿದರು ಶಿಕ್ಷಕರು. ಶಿಕ್ಷಕ ಬನ್ನಿ, ಎಲ್ಲರೂ ಅಲ್ಲಿ ನೆರಳಿನಲ್ಲಿ ಕುಳಿತುಕೊಳ್ಳ, ನಾನು ಸಡನ ಬಗ್ಗೆ ಕಥೆಯನ್ನ ಹೇಳ್ತೀನಿ, ಬನ್ನಿ ನೆರಳಲ್ಲಿ ಕುತ್ಕೊಳ್ಳೋಣ ಅಂತ ಹೇಳಿ ಕರೀತಾರೆ. ಮಕ್ಕಳು ಸಂತೋಷದಿಂದ ಒಪ್ಪಿ ಒಪ್ಪಿಗೆ ಸೂಚಿಸಿದರು. ಶಿಕ್ಷಕರು ವಯಸ್ಸಾದ ರಾಂಚನದ ಬಗ್ಗೆ ವಿವರಿಸಿದರು. ನೆರಳಿನಲ್ಲಿ ಹೋಗಿ ಕುತ್ಕೊಂಡು ಏನ್ ಮಾಡ್ತಾರೆ ಶಿಕ್ಷಕ ವಯಸ್ಸಾದ ರಾಂಚನದ ಬಗ್ಗೆ ತಿಳಿಸ್ತಾ ಹೋಗ್ತಾರೆ ಶಿಕ್ಷಕ. ಮೂಡಿಗೆರೆ ತಾಲೂಕಿನ ಅಂಗಡಿ ಎಂಬ ಹಳ್ಳಿಗೆ ಹೊಂದಿಕೊಂಡಂತೆ ಒಂದು ಅಡವಿತ್ತು. ಅಡವಿ ಅಂದ್ರೆ ಏನು? ಕಾಡು. ಅಲ್ಲಿದ್ದ ವಾಸಂತಿ ದೇವಿಯ ಗುಡಿಯಲ್ಲಿ ಜೈನ ಗುರುಗಳು ಒಬ್ಬರು ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದರು. ಅಲ್ಲಿ ಒಬ್ರು ಏನ್ ಮಾಡ್ತಿದ್ರೆ ವಾಸಂತಿ ಅನ್ನೋ ದೇವಾಲಯದಲ್ಲಿ ಅಂದ್ರೆ ಇಲ್ಲಿ ಮೂಡಿಗೆರೆ ತಾಲೂಕಿನಲ್ಲಿ ಅಂಗಡಿ ಅನ್ನೋ ಒಬ್ಬ ಗ್ರಾಮ ಬರುತ್ತೆ, ಆ ಗ್ರಾಮ ಕಾಡಿಗೆ ಹೊಂದಿಕೊಂಡಿರುತ್ತೆ. ಆ ಕಾಡಿನಲ್ಲಿ ಒಂದು ದೇವಾಲಯ ಇರುತ್ತೆ, ಯಾವುದು? ವಾಸಂತಿ ದೇವಿಯ ದೇವಾಲಯ. ಅಲ್ಲಿ ಜೈನ ಗುರುಗಳು ಒಬ್ರು ಏನ್ ಮಾಡ್ತಾರೆ ಮಕ್ಕಳಿಗೆ ಪಾಠವನ್ನ ಹೇಳಿಕೊಡ್ತಾ ಇರ್ತಾರೆ. ಹಬ್ಬ ಅಷ್ಟು ದೊಡ್ಡ ಕಾಡಿನಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಡ್ತಿದ್ದಾರೆ ಅಂದ್ರೆ ಅಷ್ಟು ದೊಡ್ಡ ಕಾಡಲ್ಲಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾ ಇದ್ದ ಅಂತ ಹೇಳಿ ಆಶ್ಚರ್ಯ ಪಡ್ತಾನೆ. ಹೌದು, ಒಂದು ದಿನ ಗುರುಗಳು ಪಾಠ ಮಾಡುತ್ತಿರುವಾಗ ಒಂದು ಹೆಬ್ಬುಲಿಯು ಅರ್ಪಣಿಸುತ್ತ ಅಲ್ಲಿಗೆ ಬಂತು. ಗುಡಿಯೊಳಗಿದ್ದ ಶಿಷ್ಯರು ಔಹಾರಿದರು, ಹೆದರಿ ಹೊರ ಓಡಿದರು. ಹೀಗೆ ಪ್ರತಿದಿನ ಪಾಠವನ್ನು ಹೇಳಿಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ದಿನ ಏನಾಗುತ್ತೆ, ಒಂದು ಹುಲಿ ಏನ್ ಮಾಡುತ್ತೆ ಆ ದೇವಾಲಯದ ಹತ್ರ ಬರುತ್ತೆ. ಯಾವುದು? ಆರ್ಭಟಿಸುತ್ತ ಹುಲಿ ಬರುತ್ತೆ. ಆಗ ಹುಲಿಯಲ್ಲಿದ್ದಂತ ವಿದ್ಯಾರ್ಥಿಗಳೇನ್ ಮಾಡ್ತಾರೆ, ಎಲ್ಲ ಎದುರ್ಕೊಂಡ್ಬಿಡ್ತಾರೆ, ಎದುರುಕೊಂಡು ಆ ಕಡೆ ಈ ಕಡೆ ಓಡಿ ಹೋಗ್ತಾರೆ ಶಾಲೆ. ಮತ್ತೆ ಗುರುಗಳೇ ಅವಳು ಕತ್ತೆ ಕೇಳ್ತಾ ಇರುವಂತ ಇಂಟ್ರೆಸ್ಟ್ ಅಲ್ಲಿ ಮತ್ತೇನಾಯ್ತು ಮತ್ತೇನಾಯ್ತು ಅಂತ ಹೇಳಿ ಕೇಳ್ತಾರೆ. ಶಿಷ್ಯರಲ್ಲಿ ಒಬ್ಬನಾದ ಸಳನು ಗುರುಗಳ ರಕ್ಷಣೆಗೆ ನಿಂತನು. ಗುರುಗಳು ಅವನ ಕೈಗೆ ಒಂದು ಕಬ್ಬಿಣದ ಸಲಾಕೆಯನ್ನು ಕೊಟ್ಟು ಹೊಯ್ ಸಳ ಹೊಯ್ ಸಳ ಎಂದು ಕೂಗಿದರು. ಕಲಿಯು ಬಲಶಾಲಿಯು ಆದ ಸಳನು ಸ್ವಲ್ಪವೂ ಹೆದರದೆ ಸಲಾಕೆಯಿಂದ ಹುಲಿಯನ್ನು ಮಣಿಸಿದನು. ಅನಂತರ ಆ ಸಲಾಕೆಯನ್ನು ಹುಲಿಯ ಬಾಯಲ್ಲಿ ಕೂರಿಸಿ ಅದನ್ನು ಕೊಂದು ಹಾಕಿದನು. ಇಲ್ಲಿ ಎಲ್ಲ ಮಕ್ಕಳು ಹುಲಿ ಬರ್ತಿದ್ದಾಗ ಏನ್ ಮಾಡ್ತಾರೆ, ಹೆದರ್ಕೊಂಡು
ಓಡೋಗಿರ್ತಾರೆ, ಆದ್ರೆ ಸಳ ಮಾತ್ರ ಎದುರ್ತಾನೆ, ಗುರುಗಳ ರಕ್ಷಣೆಗೋಸ್ಕರ ನಿಲ್ತಾನೆ. ಅಂತ ಸಂದರ್ಭದಲ್ಲಿ ಗುರುಗಳು ಏನ್ ಮಾಡ್ತಾರೆ, ಒಂದು ಕಬ್ಬಿಣದ ಸಳಾಕೆಯನ್ನ ಸಳನಿಗೆ ಕೊಡ್ತಾರೆ. ಸಳನಿಗೆ ಕೊಟ್ಬಿಟ್ಟು ಹೊಯ್ ಸಳ, ಹೊಯ್ ಸಳ ಅಂತ ಎರಡು ಸಲ ಕೂಗ್ತಾರೆ. ಹೊಯ್ ಅಂದ್ರೆ ಉಡಿ ಅಂತೇಳಿ, ಒಡಿ ಹುಲಿಗೆ ಒಡಿ ಅಂತೇಳಿ, ಕಬ್ಬಿಣದ ಸಳಾಕೆಯನ್ನ ಹೊಡಿ ಅಂತ ಹೇಳಿ ಹೇಳ್ತಾರೆ. ಅವನು ಶಕ್ತಿ ಹಾಗೆ ಬಲಶಾಲಿಯಾದಂತಹ ಸಳ ಏನ್ ಮಾಡ್ತಾನೆ, ಆ ಹುಲಿಯನ್ನ ಸಲಾಕೆಯಿಂದ ತಿಳಿದು ಏನ್ ಮಾಡ್ತಾನೆ, ಆ ಹುಲಿಯನ್ನ ಸಾಯಿಸ್ತಾನೆ. ದಶ ಹಬ್ಬ ಸಳನು ಎಷ್ಟು ಧೈರ್ಯಶಾಲಿ ಅಲ್ಲವೇ ಟೀಚರ್ ಅಂದ್ರೆ, ಸಳ ಏನು ಅಷ್ಟು ಧೈರ್ಯಶಾಲಿ ಅಲ್ವಾ ಅಂತ ಹೇಳಿ ಕೇಳ್ತಾನೆ ಶಿಕ್ಷಕಿ. ಶಿಕ್ಷಕ ಹೌದು, ಸಳನು ಹುಲಿಯನ್ನು ಮಣಿಸಿದ ಸುದ್ದಿ ಊರಿಗೆ ಗ್ರಾಮದಲ್ಲೆಲ್ಲ ಹರಡಿತು. ಜನರು ಮುಂಬಾಗಿ ಬಂದು ಬಲೆ ಸಳ ಒಳ್ಳೆಯ ಕೆಲಸ ಮಾಡಿದೆ ಎಂದು ಹೊಗಳಿದರು. ಈ ಸಳ ಹುಲಿಯನ್ನ ಕೊಂದಂತ ವಿಷಯ ಏನಾಗುತ್ತೆ, ಊರಿಗೆಲ್ಲ ಹಬ್ಬತ್ತೆ. ಆಗ ಊರಲ್ಲಿರುವಂತ ಜನಗಳೆಲ್ಲ ಏನ್ ಮಾಡ್ತಾರೆ, ಬಂದು ಬಲೆ ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳಿ ಸಳನನ್ನ ಹೊಗಳಕ್ಕೆ ಶುರು ಮಾಡ್ತಾರೆ. ಆಮೇಲೆ ಏನಾಯ್ತು ಗುರುಗಳೇ, ಸ್ಫೂರ್ತಿ ಸ್ಫೂರ್ತಿ ಕೇಳ್ತಾರೆ. ಆಮೇಲೆ ಏನಾಯ್ತು ಗುರುಗಳೇ ಅಂತ ಹೇಳಿ ಶಿಕ್ಷಕಿ. ಆಗ ಗುರುಗಳು, ಈ ವೀರನನ್ನು ನೀವು ನಿಮ್ಮ ದೊರೆಯನ್ನಾಗಿ ಮಾಡಿಕೊಳ್ಳಿ, ಇವನು ನಿಮ್ಮೆಲ್ಲರನ್ನು ಕಾಪಾಡುವವನು ಎಂದರು. ಜನರು ಸಂತೋಷದಿಂದ ಇಂದಿನಿಂದಲೇ ಈತನೇ ನಮಗೆ ದೊರೆ ಎಂದು ಹೇಳಿ ಜೈಕಾರ ಮಾಡಿದರು. ಅಲ್ಲಿ ಬಂದಂತ ಜನಗಳಿಗೆ ಗುರುಗಳು ಹೇಳ್ತಾರೆ, ನೀವು ತುಂಬಾ ಧೈರ್ಯಶಾಲಿ ಇದ್ದಾನೆ, ನಿಮ್ಮನ್ನೆಲ್ಲ ಕಾಪಾಡ್ತಾನೆ, ಇವನನ್ನ ನಿಮ್ಮ ದೊರೆಯನ್ನಾಗಿ ಅಂದ್ರೆ ರಾಜನನ್ನಾಗಿ ಮಾಡಿಕೊಳ್ಳಿ ಅಂತ ಹೇಳಿ ಗುರುಗಳು ಹೇಳ್ತಾರೆ. ಆ ಗುರುಗಳು ಹೇಳಿದಂತ ಮಾತಿಗೆ ಏನ್ ಮಾಡ್ತಾರೆ ಜನರು, ಇವತ್ತೇನಿದ್ರೆ ನಮ್ಮ ರಾಜನಾಗಿ ಆ ರಾಜ ಆಗಲಿ ಅಂತ ಹೇಳಿ ಎಲ್ಲರೂ ಹೇಳಿ ಏನ್ ಮಾಡ್ತಾರೆ, ಜೈಕಾರವನ್ನ ಹಾಕ್ತಾರೆ. ಯಾರಿಗೆ? ಸಳನಿಗೆ. ಸುಪ್ರೀತ ಮುಂದೆ ಅಂದ್ರೆ ಮುಂದೆ ಏನಾಯ್ತು ಅಂತ ಹೇಳಿ ಶಿಕ್ಷಕ. ಮುಂದೆ ಸಳನ ದೊರೆತನದಲ್ಲಿ ರಾಜ್ಯ ಸ್ಥಾಪನೆಯಾಯಿತು. ಅವನು ಹುಲಿಯನ್ನು ಮಣಿಸಿದ ಘಟನೆಯೇ ಆ ವಂಶದ ಲಾಂಛನವಾಯಿತು. ಹಾಗೂ ಗುರುಗಳು ಹೇಳಿದ ಹೊಯ್ಸಳ ಎಂಬ ನುಡಿಯಿಂದಲೇ ಅವನು ವಂಶವು ಪ್ರಸಿದ್ಧಿಯಾಯಿತು. ಅಂದ್ರೆ ಆ ಘಟನೆ ಏನಿರುತ್ತೆ, ಹುಲಿಯನ್ನ ಮಣಿಸಿದಂತಹ ಒಂದು ಘಟನೆ ಇರುತ್ತಲ್ಲ, ಅದೇ ಅವನಿಗೆ ಲಾಂಛನವಾಗುತ್ತೆ. ಕಾಣಿಸಿದ ಅವರ ಲಾಂಛನ ಯಾವ್ದಪ್ಪ, ಹೊಯ್ಸಳ ರಾಜ್ಯದ ಲಾಂಛನ ಅಂದ್ರೆ ಈ ಚಿತ್ರ, ಹುಲಿಯನ್ನ ಮಣಿಸಿರುವಂತದ್ದು. ನೆಕ್ಸ್ಟ್ ವರ್ಣ. ಗುರುಗಳೇ, ಆ ಲಾಂಛನ ಇಲ್ಲಿ ಏಕೆ ಇದೆ? ಸರಿ, ವೈಶಾಖ ರಾಜ್ಯದ ಲಾಂಛನ ಅದಾಯಿತು, ಹಾಗಾದ್ರೆ ಆ ಲಾಂಛನವನ್ನ ಈ ದೇವಾಲಯದಲ್ಲಿ ಯಾಕೆ ಕೆತ್ತಿದ್ದಾರೆ ಅಂತ ಹೇಳಿ ವರ್ಣ ಕೇಳ್ತಾರೆ. ಅದಕ್ಕೆ ಶಿಕ್ಷಕಿ, ಏಕೆಂದರೆ ಈ ದೇವಾಲಯವು ಇವನ ವಂಶದವನೇ ಆದ ವಿಷ್ಣುವರ್ಧನದಿಂದ ನಿರ್ಮಾಣವಾಯಿತು, ಆದ್ದರಿಂದ ಈ ವಂಶದ ಲಾಂಛನವನ್ನು ಇಲ್ಲಿ ಕೆತ್ತಲಾಗಿದೆ. ಅಂದ್ರೆ ವೈಸರನ ವಂಶಕ್ಕೆ ಸೇರಿದಂತ ಮತ್ತೊಬ್ಬ ರಾಜ, ಅವನ ಹೆಸರೇನು, ವಿಷ್ಣುವರ್ಧನ. ಆ ವಿಷ್ಣುವರ್ಧನ ಅನ್ನೋನು ಈ ಯಾವುದೋ ಬೇಲೂರಿನಲ್ಲಿರುವಂತ ಚನ್ನಕೇಶವ ದೇವಾಲಯವನ್ನ ಕಟ್ಟಿಸಿರ್ತಾನೆ. ಅದಕ್ಕೋಸ್ಕರ ಏನ್ ಮಾಡ್ತಾನೆ, ಆ ಲಾಂಛನವನ್ನ ಕೆತ್ತಿರ್ತಾರೆ. ಇವನಲ್ಲದೆ ಈ ವಂಶದ ಅನೇಕ ರಾಜರು ಕಲೆ ಸಾಹಿತ್ಯಕ್ಕಾಗಿ ಗಣನೀಯ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಲವಾರು ಸುಂದರ ದೇವಾಲಯಗಳನ್ನು ನಿರ್ಮಾಣಕ್ಕೆ ಕಾರಣವಾದರು. ಇವರಿಂದ ನಿರ್ಮಾಣಗೊಂಡ ಬೇಲೂರು, ಹಳೆಬೀಡು ಹಾಗೆ ಸೋಮನಾಥಪುರ ದೇವಾಲಯಗಳು ಪ್ರಸಿದ್ಧ. ನಮಗೆ ಪಿಕ್ಚರ್ ಅಲ್ಲಿ ಕಾಣ್ತಾ ಇರ್ಬೋದು, ಬೇಲೂರಿನಲ್ಲಿ ಒಂದು ಚನ್ನಕೇಶವ ದೇವಾಲಯ, ಅದೆಲ್ಲ ಯಾರು ನಿರ್ಮಾಣ ಮಾಡಿದಂತ ದೇವಾಲಯಗಳು, ಯಾರು, ಹೊಯ್ಸಳ ರಾಜರ ವಿಷ್ಣುವರ್ಧನ ನಿರ್ಮಾಣ ಮಾಡಿದಂತಹ ದೇವಾಲಯ. ಅವನಲ್ಲದೆ ಬೇರೆ ರಾಜರು ಸಹ ಅನೇಕ ದೇವಾಲಯಗಳನ್ನೆಲ್ಲ ಕೆತ್ತನೆ ಮಾಡಿದ್ದಾರೆ. ಎಲ್ಲಿ? ಹಳೆಬೀಡಲ್ಲಿ ಹಾಗೆ ಸೋಮನಾಥಪುರದಲ್ಲಿ ಇವರ ದೇವಾಲಯಗಳನ್ನು ನಾವು ಕಾಣಬಹುದು. ಶಿಕ್ಷಕ ಬನ್ನಿ ಮಕ್ಕಳೇ, ಈಗ ಎಲ್ಲರೂ ದೇವಾಲಯದೊಳಗೆ ಹೋಗೋಣ, ಇದರ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ತಿಳಿಯೋಣ. ಎಲ್ಲರೂ ದೇವಾಲಯದ ಒಳಗೆ ನಡೆದರು. ಶಿಕ್ಷಕ ಏನ್ ಮಾಡ್ತಾನೆ, ಆಯ್ತು ಇಷ್ಟೊತ್ತು ಸಳನ ಕಥೆ ಕೇಳಿದ್ವಿ ಅಲ್ಲ, ಹಾಗಾದ್ರೆ ದೇವಸ್ಥಾನದ ಒಳಗೆ ಹೋಗ್ಬಿಟ್ಟು ಅಲ್ಲಿರುವ ಇನ್ನಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಳೋಣ ಬನ್ನಿ ಅಂತ ಹೇಳಿ ಮಕ್ಕಳನ್ನೆಲ್ಲ ಕರ್ಕೊಂಡು ಇಲ್ಲಿ ಹೋಗ್ತಾರೆ, ದೇವಸ್ಥಾನದ ಒಳಗೆ ಹೋಗ್ತಾರೆ. ಗೊತ್ತಾಯ್ತಾ ನಮ್ಮ, ಚೆನ್ನಾಗಿತ್ತು ಅಲ್ವಾ? ನೀವು ಸಹ ನಿಮ್ ತಂದೆ ತಾಯಿ ಜೊತೆ ಒಂದ್ಸಲಿ ಹೋಗಿ ಬನ್ನಿ ಇಲ್ಲಿಗೆ ಬೇಲೂರು ಚನ್ನಕೇಶವ ದೇವಾಲಯಕ್ಕೆ. ಅಲ್ಲಿ ಅದ್ಭುತವಾದಂತಹ ಶಿಲ್ಪಕಲೆಗಳನ್ನ ನೀವು ನೋಡ್ಬೋದು. ಆವಾಗ ನಿಮಗೆ